वेलकम टू माय चैनल स्मार्ट क्रिएटिव इवत्तिन वीडियो वी शेप हेगंत हेल्ता इदीनि यार सब्सक्राइब मादे नोड्ता इद्दीरा अवरेल्ल सब्सक्राइब माडि फस्ट इयर टू इयर पार्ट माडि आ हेयर अन्नु फ्रंट गे हाकोबेकु बैक साइड हेयर अन्नु बैक साइड इंद स्वल्प स्वल्पने वी शेप कट मारता बरबेकु इदी तर स्वल्प स्वल्प हेयर तगोंडु इदी तर करेक्ट आगि नीट आगि हेयर पार्ट माड्कोबेकु बैक साइड हेयर नीट आगि कट माडि उळिदिद्द हेयर मेलगडे क्लिप माडि स्वल्प हेयर मात्र तगोंडु फस्ट वी शेप माडबेकु वी शेप माडोकिंत मुंचेने फस्ट अवरिगे एष्टु उद्द अथवा एष्टु गिड्ड बेकु अळते केळ्कोंडु कट माडबेकु स्ट्रेट कट अन्नु माडि वी शेप माडलिक्के एष्टु डीप बेकु हेळि आचे ईचे सैडिन हेयर मिडल अल्लि तंदु एष्टु डीप बेकु अंत अळते माड्कोंडु आमेले ಅದಕ್ಕೆ ವಿ ಶೇಪ್ ಕೊಡಬೇಕು ನೀಟಾಗಿ ಕೋಮ್ ಮಾಡ್ಕೋಬೇಕು ವೆಟ್ ಮಾಡ್ಕೋಬೇಕು ವಿ ಶೇಪ್ ಅನ್ನ ಆ ಕಡೆ ಈ ಕಡೆ ನಾನು ಏಕ್ ಮಾಡ್ತಾ ಇದೀನಲ್ಲ ಅದೇ ತರ ವಿ ಶೇಪ್ ಮಾಡ್ಕೋಬೇಕು ಇದು ಕರೆಕ್ಟ್ ಆಗಿದೆ ಅಂತ ನೋಡೋಕೆ ಕರೆಕ್ಟ್ ಮಿಡಲ್ ಅಲ್ಲಿ ಡಿವೈಡ್ ಮಾಡ್ಕೊಂಡು ಆ ಕಡೆ ಈ ಕಡೆ ತುದಿಯನ್ನು ಚೆಕ್ ಮಾಡಬೇಕು ಚೆಕ್ ಮಾಡಿ 40 ಡಿಗ್ರಿ ಆಂಗಲ್ ಅಲ್ಲಿ ಕಟ್ ಮಾಡಿದ್ರೆ ವಿ ಶೇಪ್ ಬರ್ತದೆ ಈಗ ನಾನು ಮಧ್ಯ ಪರಿಳಲ್ಲಿ ಇಟ್ ಮಾಡ್ತಾ ಇದೀನಲ್ಲ ಇದೇ ರೀತಿ ಮಾಡಬೇಕು ಎರಡು ಕಡೆನೂ ಅದೇ ರೀತಿ ಕರೆಕ್ಟ್ ಡಿವೈಡ್ ಮಾಡಿ 40 ಡಿಗ್ರಿ ಆಂಗಲ್ ಅಲ್ಲಿ ಕಟ್ ಮಾಡಬೇಕು ಇದೇ ಈ ಮಧ್ಯ ಪರಿಳಲ್ಲಿ ಇಟ್ಕೊಂಡು ಇದೇ ರೀತಿ ಮಾಡಬೇಕು ಕಟ್ ಮಾಡಾದ ಮೇಲೆ ಬಾಕಿ ಹೇರ್ ಅನ್ನು ಮೊದಲಿನ ಗೈಡ್ ಲೈನಿಗೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಉಳಿದಿದ್ದ ಹೇರ್ ಅನ್ನು ಕ್ಲಿಪ್ ಮಾಡ್ಕೊಂಡು ನಾವು ಫಸ್ಟ್ ವಿ ಶೇಪ್ ಮಾಡಿದ್ರಲ್ಲ ಅದಕ್ಕೆ ಇದರ ಮೇಲೆ ಹಾಕಿದವಾಗ ಅದು ಕಾಣಿಸುತ್ತೆ ಲೈನ್ ಆಗಿ ನೀವು ಇದೇ ರೀತಿ ಟ್ರೈ ಮಾಡಿ ಯಾರ್ದಾರೋ ಹೇರಿಗೆ ಅದೇ ಗೈಡ್ ಲೈನ್ ಇರುತ್ತೆ ಫಸ್ಟ್ ಕಟ್ ಮಾಡಿದ ಹೇರ್ ಮೇಲೆ ಅದು ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರಬಹುದು ನೀವು ಇದೇ ರೀತಿ ಟ್ರೈ ಮಾಡಿದರೆ ಗೊತ್ತಾಗುತ್ತೆ ನಾನು ಮೊದಲಿನ ಗೈಡ್ ಲೈನ್ಗೆ ಫಸ್ಟ್ ತಗೊಂಡಿದ್ದ ಹೇರಿನ ಗೈಡ್ ಲೈನ್ಗೆ ವಿ ಶೇಪನ್ನು ಕಟ್ ಮಾಡ್ತಾ ಇದ್ದೇನೆ ಜಾಸ್ತಿ ಕೋಮ್ ಮಾಡಿ ಮಾಡಿ ನೋಡಬೇಕು ಯಾಕಂದರೆ ಅಡಿಗೆಲ್ಲ ಸಿಕ್ಕೊಂಡಿರ್ತದೆ ಆಮೇಲೆ ಅದು ಉದ್ದ ಕಾಣಿಸುತ್ತೆ ಅದಕ್ಕೋಸ್ಕರ ಕೋಮ್ ಮಾಡಿ ಮಾಡಿ ಕಟ್ ಮಾಡಬೇಕು ವಿ ಶೇಪ್ ನೆಕ್ಸ್ಟ್ ಉಳಿದಿದ್ದ ಹೇರನ್ನು ಅದೇ ರೀತಿ ಮತ್ತೆ ಸ್ವಲ್ಪ ತಗೊಂಡು ಮೊದಲಿನ ಗೈಡ್ ಲೈನಿಗೆ ಕಟ್ ಮಾಡಬೇಕು ಇದೇ ರೀತಿ ಯಾಕೆ ಈ ಥರ ಮಾಡಬೇಕು ಅಂದರೆ ಜಾಸ್ತಿ ಹೇರ್ ಇರೋರಿಗೆ ಒಂದೇ ಸರಿ ಡೈರೆಕ್ಟ್ ಮಾಡಿದರೆ ಅದು ನೀಟಾಗಿ ಬರೋದಿಲ್ಲ ಹೇರ್ ಕಟ್ಟಿಂಗ್ ಬ್ಯಾಕ್ ಕಡೆ ಅಡಿಯಿಂದ ಬರೋ ಹೇರ್ಸ್ ಎಲ್ಲ ಉದ್ದ ಈಗ ಎತ್ತು ಕಟ್ಟಿದವಾಗ ಉದ್ದ ಕಾಣಿಸ್ತದೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಸ್ವಲ್ಪನೇ ಹೇರ್ಸನ್ನು ತಗೊಂಡು ಮಾಡೋದ್ರಿಂದ ಹೇರ್ ಕಟ್ಟಿಂಗ್ ನೀಟಾಗಿ ಬರ್ತದೆ ಈಗ ಮೊದಲಿನ ಗೈಡ್ ಲೈನ್ ಇರ್ತದಲ್ಲ ಅದರ ಮೇಲೆ ಅದೇ ಗೈಡ್ ಲೈನಿಗೆ ಹೇರನ್ನು ಕಟ್ ಮಾಡ್ಕೋಬೇಕು
ಇದೇ ಗೈಡ್ಲೈನಿಗೆ ನಾನು ಕಟ್ ಮಾಡ್ತಾ ಇದ್ದೇನೆ. ನೀಟಾಗಿ ಕೋಮ್ ಮಾಡಿ ಹೇರನ್ನು ಕಟ್ ಮಾಡಬೇಕು. ಮತ್ತೆ ಬೇಕಿರುವ ಮೇಲ್ಗಡೆ ಇರೋ ಹೇರನ್ನು ಮತ್ತೆ ತಗೊಂಡು ಅದೇ ರೀತಿ ಮೊದಲಿನ ಗೈಡ್ಲೈನಿಗೆ ಕಟ್ ಮಾಡಬೇಕು. ಈಗ ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ರಿಯಲ್ ಆಗಿ ಮಾಡಿದ್ರೆ ಸರಿಯಾಗಿ ಕಾಣಿಸ್ತದೆ. ಮೊದಲಿನ ಗೈಡ್ಲೈನಿಗೆ ನಾನು ಕಟ್ ಮಾಡ್ತಾ ಇದ್ದೇನೆ. ಈಗ ಫ್ರಂಟಲ್ಲಿರೋ ಹೇರನ್ನು ಸೈಡಿಗೆ ಹಾಕ್ಕೊಂಡು ಈಗ ವಿ ಶೇಪಲ್ಲಿ ಅದಕ್ಕೆ ಕವರ್ ಆಗೋ ರೀತಿಯಲ್ಲಿ ವಿ ಶೇಪಲ್ಲಿ ಕಟ್ ಮಾಡಬೇಕು. ಈಗ ನಾನು ಕಟ್ ಮಾಡಿದ್ದೀನಲ್ಲ, ಅದೇ ರೀತಿ ಈ ಕಡೆಗೂ ಆ ಹೇರನ್ನು ಈ ಸೈಡಿಗೆ ಹಾಕ್ಕೊಂಡು ನಾವು ಒಂದು ಕಡೆ ಮಾಡಿದ ಗೈಡ್ಲೈನನ್ನು ಈ ಗೈಡ್ಲೈನನ್ನು ಇಚ್ಚಿಗೆ ಹೇರ ಇರೋದನ್ನು ಸೆಟ್ ಮಾಡಿ ಕಟ್ ಮಾಡಬೇಕು. ಆ ಕಡೆ ಹೇರನ್ನು ಸ್ವಲ್ಪ ತಗೊಂಡು ಈ ಕಡೆ ಹೇರನ್ನು ಸ್ವಲ್ಪ ತಗೊಂಡು ಕರೆಕ್ಟ್ ಮಿಡಲಲ್ಲಿ ತಂದು ನಾವು ಗೈಡ್ಲೈನನ್ನು ಮಾಡ್ಕೋಬೇಕು. ಈಗ ಕಟ್ ಮಾಡ್ತಾ ಇದ್ದಾನಲ್ಲ, ಇದೇ ರೀತಿ ಅದೇ ಕರೆಕ್ಟ್ ಅದೇ ಗೈಡ್ಲೈನಿಗೆ ವಿ ಶೇಪಲ್ಲಿ ಕಟ್ ಮಾಡಬೇಕು. ಇದೇ ರೀತಿ ಕಟ್ ಮಾಡಬೇಕು. ಮತ್ತೆ ಕೋಮ್ ಮಾಡಿ ಮಧ್ಯ ಬೆರಳಲ್ಲಿ ಹೇರನ್ನು ಹಿಡಿದು ಏನಾದರೂ ಎಕ್ಸ್ಟ್ರಾ ಕಾಣಿಸಿದ್ರೆ ಮತ್ತೆ ನೀಟಾಗಿ ಕೋಮ್ ಮಾಡಿ ಮಾಡಿ ಕಟ್ ಮಾಡಬೇಕು. ಎಕ್ಸ್ಟ್ರಾ ಕಾಣಿಸಿದ್ರೆ ಕೋಮಲ್ಲಿ ಕೋಮ್ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡಿ ನಂತರ ಡ್ರೈಯರಿಂದ ಬ್ಲೋ ಡ್ರೈ ಮಾಡಿ ಸೆಟ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೋ ಡ್ರೈ ಮಾಡೋದು ಹೇಗಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಇವಾಗ ಬ್ಲೋ ಡ್ರೈ ಮಾಡಿದ್ದೀನಿ, ನೋಡಿ ಹೇಗೆ ಬಂತು ವಿಡಿಯೋ ವಿ ಶೇಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್.